ಎಲ್ಲ ಪಿರಮಿಡ್ ಕಾಲ್ ಸರ್ವಿಸಸ್ ಬೆಂಗಳೂರು ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಸೊ ಮಾಸ್ಟರ್ಸ್, ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಜೀವಂದರ್ ಕೇತಪ್ಪನವರ್ ಸರ್. ಸೊ ಅವರಿಂದ ಇಲ್ಲಿವರೆಗೂ ನಾವು 8 ಭಾಗಗಳನ್ನು ಅಲ್ಲಮ್ಮ ಪ್ರಭು ಅವರ ವಚನಗಳ ಮೇಲೆ ಸರ್ ಅವರಿಂದ ಆ ಜ್ಞಾನವನ್ನು, ಆಳವಾದ ಜ್ಞಾನವನ್ನು, ವಿಶೇಷವಾದ ಜ್ಞಾನವನ್ನು ತಗೊಂಡಿದ್ದೀವಿ. ಸೊ ಇವತ್ತು ಕೂಡ ಇನ್ನಷ್ಟು ಜ್ಞಾನವನ್ನು ಪಡೆಯೋಣ. ಸೊ ವೆಲ್ಕಮ್ ಕೇತಪ್ಪ ಸರ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ತುಂಬಾ ಜನ ಇದನ್ನ ನೋಡ್ತಾ ಇದ್ದಾರೆ, ಹಾಗೆಯೇ ಕಾಮೆಂಟ್ಸ್ ಕೂಡ ಕೊಡ್ತಾ ಇದ್ದಾರೆ. ತುಂಬಾ ವಿವರಗಳನ್ನ ಕೊಡ್ತಾ ಇದ್ದೀರಿ ನೀವು ಸಸ್ಯಾಹಾರದ ಬಗ್ಗೆ, ಅದರ ಮಹತ್ವದ ಬಗ್ಗೆ, ಧ್ಯಾನದ ಬಗ್ಗೆ ಅಂತ. ಸೊ ಆ ಕಾಮೆಂಟ್ಸ್ ನ ನೋಡಿದಾಗ ಇನ್ನೂ ಖುಷಿ ಆಗ್ತಾ ಇದೆ, ಎಲ್ಲರೂ ಇದನ್ನ ತಗೊಳ್ತಾ ಇದ್ದಾರೆ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಅಂದ್ರೆ ನಮ್ಮ ಪ್ರಯತ್ನ ಸಾರ್ಥಕ ಆಗ್ತಾ ಇದೆ ಅಂತ. ಓಕೆ ಮ್ಯಾಮ್, ಥ್ಯಾಂಕ್ ಯು ಫ್ರೆಂಡ್ಸ್. ಇದೇನು ಪ್ರಯತ್ನ ಅಂದ್ರೆ, ಒಂದು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ನ ಒಂದು ಯೂನಿಟ್, ಒಬ್ಬೊಬ್ಬ ಮಾಸ್ಟರು ತಮ್ಮ ಹತ್ರ ಇರೋದನ್ನ ಹಂಚಿ ನೀವು ಕೂಡ ಆ ರೀತಿ ಎನ್ಲೈಟನ್ ಹೊಂದ್ರಿ ಅನ್ನೋ ಒಂದೇ ಒಂದು ಕಳಕ. ಜೀವನದಲ್ಲಿ ನಾನು ಭಗವಂತನನ್ನ ಕಾಣ್ಬೇಕು, ಭಗವಂತನನ್ನ ಪಡ್ಕೋಬೇಕು ಅನ್ನೋ ಕಳಕಳಿ ಉಳ್ಳವರೇ. ಆದ್ರೆ ಏನಾಗಿದೆ ಎಡವಟ್ಟಂದ್ರೆ, ನಾವು ಎಲ್ಲೋ ಸ್ಟಕ್ ಆಗಿದ್ದೀವಿ. ಓ, ಇಲ್ಲಿಗೆ ನಾನು ನಿಂತು ಬಿಟ್ಟಿದ್ದೀನಿ, ಯಾರೋ ಯಾವುದೋ ಒಂದು ಪುಸ್ತಕದಲ್ಲಿ ಹೇಳ್ಬಿಟ್ಟಿದ್ದಾರೆ, ಅಲ್ಲಿಗೆ ನಾನು ನಿಂತಿದ್ದೀನಿ, ಯಾರೋ ನನ್ನ ಗುರುಗಳನ್ನು ಅವ್ರು ಹೇಳ್ಬಿಟ್ಟಿದ್ದಾರೆ, ಅಲ್ಲೇ ನಿಂತಿದ್ದೀನಿ, ಯಾರೋ ನಾನು ಹುಟ್ಟಿದ ಜಾತಿಯಲ್ಲಿ ಇಂಥವರೊಬ್ರು ಶ್ರೇಷ್ಠರು ಹೇಳಿದರೆ ನಾನು ಅಲ್ಲೇ ನಿಂತು ಬಿಟ್ಟಿದ್ದೀನಿ ಅನ್ನೋದಾಗಿದೆ. ಅದನ್ನೆಲ್ಲ ದಾಟಿ ಫ್ರೆಂಡ್ಸ್, ನಮಗೂ ಆ ಶಕ್ತಿ ಇದೆ. ನಾವು ಅಲ್ಲಮನ ಆ ಶೂನ್ಯ ಸ್ಥಿತಿಗೆ ಇಳಿದು ನೋಡುವ ಆ ಶಕ್ತಿಯನ್ನ ಹೊಂದಿದ್ದೇವೆ. ಆ ಎರಡು ಶ್ವಾಸದ ಮಧ್ಯೆ ನಾವು ಆ ಶೂನ್ಯ ಸ್ಥಿತಿಯನ್ನ ಪಡ್ಕೊಂಡ್ಬಿಟ್ರೆ, ನಿಮಗೂ ಕೂಡ ಈ ವಚನಗಳು, ಈ ಶ್ಲೋಕಗಳು, ಈ ಎಲ್ಲ ರಹಸ್ಯದ ಕೋಟ್ ಅಂತ ಏನಿದೆಯೋ ಇವೆಲ್ಲವೂ ನಿಮಗೂ ಕೂಡ ಓಪನ್ ಆಗುತ್ತೆ. ಇದು ಆಗ್ಲಿ ಅನ್ನೋದೇ ನಮ್ಮ ಕಳಕಳಿ. ಅದಕ್ಕೆ ನೀವಿದು ಒಳಗ್ ಬರ್ಲಿ, ಈ ಜರ್ನಿ ಒಳಗ್ ಬರ್ಲಿ ಅನ್ನೋ ಕಳಕಳಿಯಿಂದ ಪಿರಮಿಡ್ ಕಾಲ್ ಸರ್ವಿಸ್ ಈ ಯೂನಿಟ್ ನಿಮ್ಗೆ ಪ್ರತಿನಿತ್ಯ ಈ ರೀತಿ ಜ್ಞಾನ ದಾಸೋಹವನ್ನ ನೀಡ್ತಾ ಇದೆ, ಉಣಬಡಿಸ್ತಾ ಇದೆ ಫ್ರೆಂಡ್ಸ್. ಸೊ ನೋಡ್ತಾ ಇರಿ, ನಿಮ್ಗೆ ಬೇಕಾದವರಿಗೆ ಇದನ್ನ ಹಂಚ್ತಾ ಇರಿ. ನೀವು ಜ್ಞಾನೋದಯ ಹೊಂದಿ ಮತ್ತು ನಿಮ್ ಜೊತೆಯವರನ್ನು ಜ್ಞಾನೋದಯ ಹೊಂದೋದಕ್ಕೆ ಪ್ರೇರಣೆ ಕೊಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಆರಂಭಿಸ್ತೀವಿ. ಓಕೆ ಮ್ಯಾಮ್, ಸ್ಟಾರ್ಟ್ ಮಾಡೋಣ. ಎಸ್ ಸರ್. ಎಸ್, ಓಕೆ ಫ್ರೆಂಡ್ಸ್. ಇವತ್ತಿನ ಒಂದು ವಚನ, ಅನೋರಣಿಯಾನ್ ಮಹದೋ ಮಹಿಯಾನ್ ಎಂಬ ಶ್ರುತಿ ಹುಸಿ, ಒಂದು ಶ್ರುತಿ ವಾಕ್ಯ ಇದೆ. ಅಣೋರಣಿಯಾನ್ ಮಹದೋ ಮಹಿಯಾನ್ ಅಂತ ಅಂದ್ರೆ, ಅಣುವಿಗಿಂತ ಅಣು ಚಿಕ್ಕ ಸ್ಥಿತಿಯಲ್ಲಿ ಕೂಡ ಭಗವಂತ ಮಹಾನ್, ಬೃಹತ್ನಲ್ಲಿ ಬೃಹತ್ ಕೂಡ ಆತ ಅಭಿವ್ಯಕ್ತ ಅಂತ ಒಂದು. ಆದ್ರೆ ಇಲ್ಲಿ ಅಲ್ಲಮ್ಮ ಪ್ರಭು ಅದು ಸುಳ್ಳ ಅಂತ ಅಲ್ಲ, ಬಟ್ ನಿಮ್ಗೆ ಇನ್ನೊಂದು ವಿಷನ್ ಕೊಡ್ತಾ ಇದ್ದಾರೆ, ಒಂದು ಹೊಸ ದೃಷ್ಟಿಕೋನ ಕೊಡ್ತಾ ಇದ್ದಾರೆ. ಅದೆಲ್ಲ ಅಣೋರಣಿಯಾನ್ ಮಹತೋ ಮಹಿಯಾನ್ ಇದನ್ನೆಲ್ಲ ಬಿಡ್ರಿ, ಆ ಪರಮಾತ್ಮ ಎಲ್ಲಿ ಉಪಲಬ್ಧ ಇದ್ದಾನೆ ಅನ್ನೋದನ್ನ ನೋಡ್ರಿ ಅಂತ ಸಿಂಪಲ್ ಆಗಿ ಹೇಳ್ತಾ ಇದ್ದಾರೆ. ಲಿಂಗವಿದ್ದ ಠಾವಿನಲ್ಲಿ ಪ್ರಳಯ ಉಂಟೆ. ಠಾವು ಅಂದ್ರೆ ಸ್ಥಾನ. ಲಿಂಗವಿದ್ದ ಸ್ಥಾನದಲ್ಲಿ ಪ್ರಳಯ ಅನ್ನೋದಿದೆಯೇ ಅಂತ ಕೇಳ್ತಾರೆ. ದಯವಿಟ್ಟು ನಿಮ್ಮೆಲ್ಲರಿಗೂ ಒಂದು ಕಳಕಳಿಯ ಮಾತೇನಂದ್ರೆ, ನಿಮ್ಗೆ ಲಿಂಗ ಅಂದ್ರೆ ನಮ್ಮ ಕೈಯೊಳಗಿರೋ ಲಿಂಗ, ಅಥವಾ ದೇವಸ್ಥಾನದೊಳಗಿರೋ ಲಿಂಗ, ಅಥವಾ ಮನೆಯೊಳಗೆಲ್ಲೋ ಪೂಜೆಯಲ್ಲಿ ಪೂಜೆ ಸ್ಥಾನದಲ್ಲಿ ಇಟ್ಟಿರೋ ಲಿಂಗ ಅಂತ ನೀವು ತಪ್ಪು ತಿಳ್ಕೊಂಡ್ರೆ ನೀವು ಮತ್ತೆ ಎಡವಟ್ಟು ಮಾಡ್ಕೋತೀರ ಫ್ರೆಂಡ್ಸ್. ಲಿಂಗ ಅಂದ್ರೆ ನಾವು ಈ ಈ ದೇಹದಲ್ಲಿ ಇದೀವಲ್ಲ, ಕಣ್ಮುಚ್ಕೊಂಡು ನಾವು ಶ್ವಾಸದ ಒಳಗೆ ಹೋದ್ರೆ ನಾವು ಸಂಪೂರ್ಣ ಆ ಬೆಳಕಿನ ಲಿಂಗದ ರೂಪದಲ್ಲಿ ನಮ್ಮನ್ನ ನಾವು ನೋಡ್ಕೊಳ್ತೀವಿ. ಯಾವಾಗ ನಾವು ಶ್ವಾಸದ ಒಳಗಡೆ ಹೋಗಿ ಆ ಬೆಳಕಿನ ಲಿಂಗವನ್ನ ನೋಡ್ಕೊಳ್ತೀವೋ ಆ ಸ್ಥಿತಿಯಲ್ಲಿ ಪ್ರಳಯ ಅನ್ನೋದಿಲ್ಲ.
ನೀವು ಎಷ್ಟು ಬೇಕಾದರೂ ವರ್ಷ ಆ ಸ್ಥಿತಿನಲ್ಲಿ ಇರ್ಬೋದು. ಎರಡು ಉಸಿರಿನ ಮಧ್ಯೆ ನೀವು ಶೂನ್ಯ ಸ್ಥಾನದೊಳಗಳಿದ್ರೆ, ಉಚ್ಛ್ವಾಸ ಮತ್ತು ನಿಶ್ವಾಸದ ಪ್ರಕ್ರಿಯೆಯ ಬಿಂದುವಿನಲ್ಲಿ ನೀವು ಶೂನ್ಯ ಸ್ಥಾನದೊಳಗಳಿದ್ರೆ, ಸಮಯ ಅನ್ನೋದು ಅನಂತ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಆ ಠಾವಿನಲ್ಲಿ ಆ ಸ್ಥಾನದಲ್ಲಿ ನೀವು ಆ ಒಳಗಡೆ ಆ ಬೆಳಕಿನ ಲಿಂಗ ಬೆಳಕ್ ಆ ಲಿಂಗಾಕಾರದ ಬೆಳಕಿನಲ್ಲಿ ಇರ್ತಾರೆ. ಕೆಲವೊಬ್ಬರಿಗೆ ಬಂಗಾರದ ಬಣ್ಣದಲ್ಲಿ ಕಾಣಿಸ್ಬೋದು, ಕೆಲವರಿಗೆ ಅದ್ಭುತವಾದ, ಅದು ಹೇಳೋದಕ್ಕಾಗೋದಿಲ್ಲ, ಸ್ಫಟಿಕ ಅಂತ ಕರ್ಕೊಳ್ಳಿ ಅಥವಾ ಸಾವಿರ ಚಂದ್ರ ಸೂರ್ಯ ಅಂತ ಕರ್ಕೊಳ್ಳಿ, ಅಂತ ಬೆಳಕು ನಿಮ್ಗೆ ಕಾಣಿಸ್ಬೋದು. ಅಥವಾ ಬಚ್ಚಬರಿಯ ಬೆಳಕು ಅಂತ ನೀವು ಕರ್ಕೋಬಹುದು. ಅದು ನೀವು ಬರೀ ಬಾಯಿ ಮಾತಿನ ಆ ಶಬ್ದ ಆಗಿರೋದಿಲ್ಲ, ಅದು ಅದು ಇಲ್ಲಿಂದ ನೀವು ಕಂಡ ಮೇಲೆ ಅದನ್ನ ಅನುಭವಿಸ್ತಿರಲ್ಲ, ನಿಮ್ಮ ಆ ಕೋಟಿ ಕೋಟಿ ಶಕ್ತಿಯ ಅನುಭವಕ್ಕೆ ನಿಮ್ಮ ಶಬ್ದ 1% ಕೂಡ ಬರ್ತಾ ಇಲ್ಲಲ್ಲ ಅಂತ ನಿಮ್ಗೆ ಆವಾಗ ಫೀಲ್ ಆಗುತ್ತೆ. ಅಲ್ಲಿ ಲಿಂಗವಿದ್ದ ಠಾವಿನಲ್ಲಿ ಈ ಬೆಳಗಡೆ ಒಳಗಡೆ ಅದೇನು ಬೆಳಕಿನ ಲಿಂಗ, ಬಂಗಾರ ವರ್ಣದ ಲಿಂಗದ ಸ್ಥಿತಿ, ನಿಮ್ಮಿಂದ ಬೆಳಕು ಎಮಿನೇಟ್, ನಿಮ್ಮಿಂದ ಬೆಳಕು ಹೊರಹೊಮ್ಮೋ ಸ್ಥಿತಿ ಇದೆಯಲ್ಲ, ಆ ಸ್ಥಿತಿನಲ್ಲಿ ಪ್ರಳಯ ಅನ್ನೋದು ಸಮೀಪ ಸುಳಿಯೋದಿಲ್ಲ. ನೀವೇ ನೀವು, ನೀವು ಅಮರ, ಯು ಆರ್ ಎವ್ರಿಥಿಂಗ್, ಯು ಆರ್ ಎವ್ರಿಥಿಂಗ್, ಯು ಆರ್ ಎವ್ರಿಥಿಂಗ್. ನೀವು ಪರಮಾತ್ಮ, ಪರಮಾತ್ಮನಿಗಿಂತ ಒಂದು ಗುಂಜಿ ನೀವು ಕಮ್ಮಿ ಇಲ್ಲ, ಒಂದು ಗುಂಜಿ ಒಂದೇ ಏನು, ನೀವು ಎರಡು ಕಣ್ಣಿನ ಮೂಲಕ ಹೊರಗಡೆ ಹುಡುಕ್ತಾ ಇದ್ದೀರಾ. ಒಂದು ಒಂದು ಇಷ್ಟಲಿಂಗದಲ್ಲೋ, ಒಂದು ದೇವಸ್ಥಾನದ ಲಿಂಗದಲ್ಲೋ, ಅಥವಾ ಒಂದು ಫೋಟೋದಲ್ಲೋ, ಒಂದು ಮೂರ್ತಿಯಲ್ಲೋ, ಎಲ್ಲೋ ಕಂಡುಕೊಳ್ಳೋದಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ. ಅದು ಬಿಟ್ಟು ನೀವು ಒಳಗಡೆ ಜರ್ನಿ ಮಾಡಿದ್ರೆ ನೀವೇ ಅದು ಅನ್ನೋದನ್ನ ಕಂಡ್ಕೊಂಡ ಮೇಲೆ ಇನ್ನು ಆ ಬೆಳಕಿನ ಲಿಂಗ, ಈ ಕಲ್ಲಿನ ಲಿಂಗನ ಪೂಜೆ ಮಾಡೋದಕ್ಕೆ ಸಾಧ್ಯವೇ? ನಮ್ಮ ಫೋಟೋವನ್ನ ನಾವೇ ಪೂಜೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ? ಇಟ್ ಈಸ್ ಹೈಲಿ ಇಂಪಾಸಿಬಲ್. ಲಿಂಗವಿದ್ದ ಠಾವಿನೊಳಗೆ ಪ್ರಳಯ ಉಂಟೆ, ಇಂಪಾಸಿಬಲ್. ಅಲ್ಲಿ ನಾವು ಅಮರತ್ವ ಸ್ಥಿತಿನಲ್ಲಿರ್ತೀವಿ. ಭಕ್ತರ ಭಾವದಲ್ಲಿಪ್ಪನಲ್ಲದೆ ಮತ್ತಲ್ಲಿಯೂ ಇಲ್ಲ ಗುಹೇಶ್ವರ, ಆ ಪರಮಾತ್ಮ. ನೀವು ಗುಹೇಶ್ವರ ಅಂತ ಅಂಕಿತ ನಾಮದಲ್ಲಿ ಕೇಳ್ಕೊಳ್ಳಿ. ಆ ಪರಮಾತ್ಮ ಎಲ್ಲಿದನು? ಭಕ್ತರ ಭಾವದಲ್ಲಿ. ಭಕ್ತರು ಅಂದ್ರೆ ಮತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡಿ, ಬೇಕಿದ್ರೆ ಹಿಂದೆ ಹೋಗಿ ಇನ್ನೊಮ್ಮೆ ಆ ಭಕ್ತಿ ಭಕ್ತ ಅಂದ್ರೆ ಏನು ತಿಳ್ಕೊಳ್ಳಿ. ಭಕ್ತ ಅಂದ್ರೆ ಹೂ ಹ್ಯಾಸ್ ಮರ್ಜ್ಡ್ ಇನ್ ಒನ್ನೆಸ್ ಸ್ಟೇಟಸ್, ಆ ಎರಡು ಉಸಿರಿನ ಮಧ್ಯೆ ಶೂನ್ಯ ಸ್ಥಾನದಲ್ಲಿ, ಶೂನ್ಯ ಸಿಂಹಾಸನ ಅಂತ ಬೇಕಿದ್ರೆ ಕರೀರಿ, ಆ ಶೂನ್ಯ ಸಿಂಹಾಸನದಲ್ಲಿ, ಶೂನ್ಯ ಬಿಂದುವಿನಲ್ಲಿ, ಶೂನ್ಯ ಸ್ಥಾನದಲ್ಲಿ ಯಾರು ಮರ್ಜ್ ಆಗಿದಾರೋ ಆ ಮರ್ಜಿಂಗ್ ಸ್ಥಿತಿ ಭಕ್ತ ಸ್ಥಿತಿ. ಮತ್ತೆ ತಿಳ್ಕೊಳ್ಳಿ, ದೇಹಕ್ಕೆ ಯಾವುದೋ ಒಂದು ರೀತಿಯ ಧಾರ್ಮಿಕ ಅಲಂಕಾರಗಳನ್ನ ಮಾಡಿಕೊಂಡು, ವಿಶೇಷ ಬಟ್ಟೆಗಳನ್ನ ಧರಿಸ್ಕೊಂಡು, ಧಾರಣೆ ಮಾಡಿಕೊಂಡು ನಾನು ಭಕ್ತ ಅಂತ ನನಗೆ ನಾನೇ ಅನ್ಕೊಳ್ತಾ ಇದ್ರೆ ಅದು ನಮಗೆ ನಾವೇ ವಂಚನೆ ಮಾಡ್ಕೊಂಡಂತೆ. ಭಕ್ತ ಸ್ಥಿತಿಗೆ ಯಾವ ಬಟ್ಟೆನೂ ಬೇಡ, ದೇಹದ ಯಾವ ಅಲಂಕಾರನೂ ಬೇಡ, ದೇಹದ ಯಾವ ಸಂಸ್ಕಾರನೂ ಬೇಡ, ಶುದ್ಧ ದೇಹ ಒಂದು ಸಾಕು. ಯಾಕಂದ್ರೆ ದೇಹ ಅನ್ನೋದು ಒಂದು ಮಂದಿರ, ಶುದ್ಧ ಆಹಾರ ಅನ್ನೋದೊಂದು ಸಾಕು. ಯಾಕೆಂದ್ರೆ ಈ ಮಂದಿರದಲ್ಲಿ ನೀವು ಒಳಗಿನವನಿಗೆ ನೈವೇದ್ಯ ಕೊಡ್ತೀರ. ಏನದು ಶುದ್ಧ ಆಹಾರ? ಇನ್ನೊಂದು ಜೀವಿಯ ರಕ್ತದಿಂದ ನನ್ನ ಆಹಾರ ಬಂದಿರಬಾರದು, ಅಂದ್ರೆ ಮೊಟ್ಟೆ ಮಾಂಸದಿಂದ ಆಹಾರ ಬಂದಿರಬಾರದು. ಇನ್ನೊಂದು ಜೀವಿಯ ಕಣ್ಣೀರಿನಿಂದ, ಇನ್ನೊಬ್ಬ ವ್ಯಕ್ತಿಯ ಕಣ್ಣೀರಿನಿಂದ, ಅಂದ್ರೆ ಯಾರನ್ನಾದ್ರೂ ಶೋಷಣೆ ಮಾಡಿ, ಒತ್ತಾಯದಿಂದ ಹಿಂಡಿ ಹಿಪ್ಪೆ ಮಾಡಿ, ಭ್ರಷ್ಟಾಚಾರ ಮಾಡಿ ನನ್ನ ಆಹಾರ ನಿರ್ಮಾಣ ಆಗಿರಬಾರದು. ಯಾಕೆಂದ್ರೆ ಒಳಗಡೆ ಪರಮಾತ್ಮನಿಗೆ ನೀವು ನೈವೇದ್ಯ ಕೊಡ್ತಾ ಇದ್ದೀರ. ಆ ಶುದ್ಧತೆಯಿಂದ ನೀವು ನೈವೇದ್ಯ ಕೊಡ್ಬೇಕು. ಅದು ಭಕ್ತ ಸ್ಥಿತಿ. ಭಕ್ತಿ ಅಂತ ಶರೀರ ತುಂಬೆಲ್ಲ ಬಳಕೊಂಡು ನಾನೀತಿ ಅನೀತಿಯಿಂದ ದುಡ್ಡು ಸಂಪಾದನೆ ಮಾಡಿ ಇನ್ನೊಬ್ಬರು ದುಃಖಕ್ಕೆ ನೋವಿಗೆ ಕಾರಣ ಆಗಿ ಇರೋದಾದ್ರೆ ಅದು ತೋರಿಕೆಯ ಭಕ್ತಿ ಫ್ರೆಂಡ್ಸ್. ಒಂದು ನೀವು ದುಡ್ಡು ಮಾಡ್ಕೊಳ್ಳೋದಕ್ಕೆ ಉತ್ತಮ ಮಾರ್ಗದ ಭಕ್ತ ತೋರಿಕೆಯ ಭಕ್ತ ಸ್ಥಿತಿ ಅಂದಕ್ಕೆ ಹೊರತು ಅದಕ್ಕಿಂತ ಜಾಸ್ತಿ ಏನೋ ಅನ್ಲಿಕ್ಕೆ ಆಗೋದಿಲ್ಲ. ನಾನು ದೊಡ್ಡ ದೊಡ್ಡ ಅಲಂಕಾರಗಳನ್ನ ಮಾಡಿಕೊಂಡು, ನಾನು ದೊಡ್ಡ ದೊಡ್ಡ ರುದ್ರಾಕ್ಷಿ ಮಾಲೆಗಳನ್ನ ಹಾಕೊಂಡು, ನಾನೇನೋ ಮಾಡಿಕೊಂಡು, ದೊಡ್ಡ ದೊಡ್ಡ ಮಾತುಗಳನ್ನ, ದೊಡ್ಡ ದೊಡ್ಡ ಕೊಟೇಶನ್ಗಳನ್ನ ನಾನು ಹೇಳ್ತಾ ಇದ್ರೆ ನನಗೆ ನಾನೇ ವಂಚನೆ ಮಾಡ್ಕೊಳ್ತೀನಿ. ನಾನು ಒಳಗಡೆ ಪರಮಾತ್ಮನನ್ನ ಕಾಣೋ ಒಂದು ಚಾನ್ಸ್ ಇತ್ತಲ್ಲ,
ಈ ಕ್ಷಣದಲ್ಲಿ ನಾನು ಆ ಚಾನ್ಸ್ ಕಳ್ಕೊಳ್ತಾ ಇದ್ದೀನಿ ಗೊತ್ತಿದ್ರೆ ಇದೆ ಅಂತ ಹೇಳಿ ಇಲ್ಲ ಅಂದ್ರೆ ಕಲ್ಕೊಳ್ಳಿ ತಪ್ಪೇನಿಲ್ಲ ಆದ್ರೆ ಒಳಗಡೆ ಪರಮಾತ್ಮನನ್ನ ಕಾಣೋ ಚಾನ್ಸ್ ಇದೆಯಲ್ಲ ಅದನ್ನ ಮಿಸ್ ಮಾಡ್ಕೋಬೇಡಿ ಯಾವುದೇ ಕಾರಣಕ್ಕೆ ನಿಮ್ಮ ಅಹಂಕಾರನ ಬೂಸ್ಟ್ ಮಾಡುವ ಕಾರಣಕ್ಕೆ ಅದನ್ನ ರಕ್ಷಣೆ ಮಾಡ್ಕೊಳ್ಳೋ ಕಾರಣಕ್ಕೆ ನಿಮ್ಮ ಪರಮಾತ್ಮನಿಂದ ನೀವು ವಂಚಿತ ಆಗಬೇಡಿ ಆ ಭಕ್ತ ಸ್ಥಿತಿ ಆ ಒನ್ನೆಸ್ ಭಾವದಲ್ಲಿ ಪರಮಾತ್ಮ ಇದ್ದಾನೆ ಎರಡು ಉಸಿರಿನ ಮಧ್ಯೆ ಇರೋ ಒನ್ನೆಸ್ ಸ್ಟೇಟಸ್ ಇದೆಯಲ್ಲ ಅದು ಭಕ್ತ ಸ್ಟೇಟಸ್ ಅದು ಭಕ್ತ ಸ್ಥಿತಿ ಆ ಭಕ್ತ ಸ್ಥಿತಿಯಲ್ಲಿ ಪರಮಾತ್ಮ ಇದ್ದಾನೆ ಭಕ್ತ ಅಂದ್ರೆ ಇನ್ನೊಮ್ಮೆ ತಿಳ್ಕೊಳ್ಳಿ ಯಾವುದೇ ರೀತಿಯ ವೇಷಭೂಷಣಗಳ ಸ್ಥಿತಿ ಅಲ್ಲ ಯಾವುದೇ ರೀತಿಯ ದೇಹ ಸಂಸ್ಕಾರಗಳ ಸ್ಥಿತಿ ಅಲ್ಲ ಅಥವಾ ಬಾಹ್ಯ ವಿನಯದ ಸ್ಥಿತಿಯೂ ಅಲ್ಲ ತೋರಿಕೆಯ ವಿನಯದ ಸ್ಥಿತಿಯೂ ಅಲ್ಲ ನೆನ್ಪಿಟ್ಕೊಳ್ಳಿ ಈ ವಿಷಯ ನಾನು ತೋರಿಕೆ ವಿನಯದಿಂದ ಇದ್ರೆ ಆ ತೋರಿಕೆ ವಿನಯದಲ್ಲಿ ನಾನು ಏನನ್ನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಏನಾಗುತ್ತೆ ನಿಮ್ಮ ತೋರಿಕೆ ವಿನಯ ಅಂತ ಒಂದು ಮಾತು ಹೇಳ್ತೀವಿ ಎಲ್ಐಸಿ ಅವ್ರು ಹೇಳ್ತಾರೆ ನೋಡ್ರಿ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅವರು ಆನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ ಅಂತ ಹೇಳ್ತಾರೆ ಅಂದ್ರೆ ಅವ್ರಿಗೆ ಅದೊಂದು ಪಾಲಿಸಿ ಅದು ಆನೆಸ್ಟಿ ಅನ್ನೋದು ಒಂದು ಪಾಲಿಸಿ ಅವರಿಗೆ ಏನೋ ಒಂದಷ್ಟು ಇನ್ವೆಸ್ಟ್ ಮಾಡಿದ್ರೆ ಚೆನ್ನಾಗಿ ರಿಟರ್ನ್ಸ್ ಬರೋ ಪಾಲಿಸಿ ಅವರಿಗೆ ಅದಕ್ಕೆ ಆನೆಸ್ಟಿ ತೋರಿಕೆಯ ಆನೆಸ್ಟಿಯನ್ನು ಅವರು ಪ್ರಕಟ ಮಾಡ್ತಾರೆ ಇಫ್ ಯು ಡೂ ಇಟ್ ಯು ಚೀಟ್ ಯುವರ್ ಸೆಲ್ಫ್ ರಿಮೆಂಬರ್ ದಿಸ್ ಪಾಯಿಂಟ್ ಪ್ಲೀಸ್ ಇಫ್ ಯು ಡೂ ಇಟ್ ಯು ಚೀಟ್ ಯುವರ್ ಸೆಲ್ಫ್ ಅದಕ್ಕೆ ಆ ತೋರಿಕೆ ವಿನಯ ಇಲ್ಲದೆ ಆ ಭಕ್ತ ಸ್ಥಿತಿಯ ನಿಜವಾದ ವಿನಯ ಸ್ಥಿತಿ ಇದೆಯಲ್ಲ ಅದನ್ನ ನೀವು ಕಂಡುಕೊಳ್ಳಿ ಅದನ್ನ ನೀವು ಪಡ್ಕೊಳ್ಳಿ ಅಂತ ನಾವು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀವಿ ಪ್ಲೀಸ್ ಅಣೋರಣಿಯಾನ್ ಮಹತೋ ಮಹಿಯಾನ್ ಎಂಬ ಶ್ರುತಿ ಹುಸಿ ಸುಮ್ಮನೆ ನೀವೇನೋ ಕಂಡ್ಕೊಳ್ಳೋದಕ್ಕೆ ಅಲ್ಲಿ ನೋಡೋದಕ್ಕೆ ಪ್ರಯತ್ನ ಮಾಡಬೇಡಿ ಎಲ್ಲಿದೆ ನಿಮ್ಮ ಆ ಒಳಗಿನ ಪ್ರಾಣಲಿಂಗ ಬೆಳಕಿನ ಲಿಂಗ ಆ ಸ್ವರ್ಣ ವರ್ಣದ ಲಿಂಗ ಆ ಆ ದಿವ್ಯ ಬೆಳಕಿನ ಲಿಂಗ ಸ್ಥಿತಿ ಇದೆಯಲ್ಲ ಅದು ಆ ಲಿಂಗವಿದ್ದ ಆ ಸ್ಥಳದಲ್ಲಿ ಪ್ರಳಯವಿಲ್ಲ ನೀವು ಮೃತ್ಯುವಿಗೆ ಒಳಗಾಗೋದಿಲ್ಲ ಹಾಗಾದ್ರೆ ನೀವು ಸಾಯೋದಿಲ್ವೇ ಅಂತ ನಮ್ಮನ್ನು ನೇರವಾಗಿ ನೀವು ಕೇಳಬಹುದು ನಾವು ಸುಮಾರು ಸಲ ಸಾವನ್ನ ದಾಟಿದವರು ಈ ಪಿ ಸಿ ಎಸ್ ಅಲ್ಲಿ ನಿಮ್ಗೆ ಕ್ಲಾಸ್ ಮಾಡ್ತಾ ಇರೋಂಥವ್ರು ನಮ್ಗೆ ಇಷ್ಟ ಆದಾಗ ನಾವು ದೇಹ ಬಿಡೋ ಸ್ಥಿತಿಗೆ ಆ ಮೇಡಮ್ ನಿಮ್ಗೆ ಕ್ಲಾಸ್ ತಗೋಳ್ತಾ ಇದಾರಲ್ಲ ನಿಮ್ಗೊಂದು ಹೇಳಿದಿನಲ್ಲ ಈ ಅಲ್ಲಮ್ಮ ಪ್ರಭು ವಚನದ ಸಿರೀಸ್ ಮುಗಿದ್ಮೇಲೆ ಅವರ ಫ್ಯಾಮಿಲಿನ ನಿಮ್ಗೆ ಪರಿಚಯ ಮಾಡಿಸ್ತೇನೆ ಹೇಗೆ ಅವರು ಮೃತ್ಯುವನ್ನ ದಾಟಿದ್ದಾರೆ ಹೇಗೆ ಅವರು ನಿರ್ದಿಷ್ಟ ಗುರಿಯನ್ನ ಬಾಡಿ ಬಿಡೋ ಡೇಟ್ ಅನ್ನ ಹೇಗೆ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಈ ಹೇಳೋ ವ್ಯಕ್ತಿ ಹೇಗೆ ಫಿಕ್ಸ್ ಮಾಡ್ಕೊಂಡಿದ್ದಾನೆ ಅವತ್ತು ನೀವು ನೋಡುವಿರಂತೆ ನಾನು ತೋರಿಕೆಯ ಮಾತುಗಳನ್ನ ಇಲ್ಲಿ ಹೇಳ್ತಾ ಇಲ್ಲ ಫ್ರೆಂಡ್ಸ್ ತೋರಿಕೆಯ ಮಾತುಗಳನ್ನ ಇಲ್ಲಿ ಹೇಳ್ತಾ ಇಲ್ಲ ನಾನು ಹೇಳೋ ಮಾತಿನ ಆಳ ನಿಮ್ಗೆ ಅರ್ಥ ಆಗ್ತಾ ಇದೆ ಅನ್ಕೊಳ್ತಾ ಇದ್ದೀನಿ ನಾನು ಈ ಹೇಳೋ ಮಾತಿನ ಆಳ ನೀವು ಇದು ಕೇವಲ ಈ ಸ್ಥಿತಿ ಇದೆಯಲ್ಲ ಈ ಸ್ಥಿತಿನ ನೀವು ಪಡ್ಕೋಬೇಕು ಪಡ್ಕೊಳ್ಳಿ ಅನ್ನೋ ಕಾಳಜಿಯಿಂದ ನಾವು ನಿಮಗೆ ಇದನ್ನ ಹೇಳ್ತಾ ಇದ್ದೀವಿ ಫ್ರೆಂಡ್ಸ್ ಭಕ್ತ ಅಂದ್ರೆ ಒನ್ನೆಸ್ ಅಲ್ಲಿ ಇರೋನು ಆ ಭಕ್ತನ ಆ ಜೀರೋ ಎರಡು ಉಸಿರಿನ ಮಧ್ಯೆ ಇರುವ ಆ ಜೀರೋ ಸ್ಟೇಟಸ್ ಅಲ್ಲಿ ಪರಮಾತ್ಮ ಇದ್ದಾನೆ ಅದನ್ನ ಬಿಟ್ಟರೆ ಬೇರೆ ಎಲ್ಲಿ ಇಲ್ಲ ಮತ್ತು ಆ ಸ್ಥಿತಿಯಲ್ಲಿ ನೀವು ಬೆಳಕಿನ ಲಿಂಗದ ಸ್ಥಿತಿಯಲ್ಲಿ ಇರ್ತೀರಿ ಅಲ್ಲಿ ಪ್ರಳಯ ಅನ್ನೋದಿಲ್ಲ ನಿಮ್ಗೆ ಯಾವಾಗ ಬೇಕೋ ಯಾವಾಗ ಇಷ್ಟನೋ ಆವಾಗ ನೀವು ದೇಹ ಬಿಡಬಹುದು ಅನ್ನೋ ಸ್ಥಿತಿಗೆ ಕೂಡ ನೀವು ತಲುಪುತ್ತೀರಿ ಈ ಸ್ಥಿತಿ ನಿಮ್ಮೆಲ್ಲರಿಗೂ ಬರಲಿ ನೀವು ಕೂಡ ಇಚ್ಛಾ ಮರಣೆಯಾಗಬೇಕು ನಿಮ್ಮ ಇಚ್ಛೆಯಂತೆ ಜೀವನ ನಡೆಸಬೇಕು ಈ ಜೀವನದಲ್ಲೇನೆ ನೀವು ಆ ಪರಮಾತ್ಮನನ್ನ ನಿಮ್ಮೊಳಗಿರುವ ಆ ಪರಮಾತ್ಮನನ್ನು ನೀವು ಕಾಣಬೇಕು ಅನ್ನೋ ಕಳಕಳಿಯಿಂದ ಈ ವಚನವನ್ನ ಕಂಪ್ಲೀಟ್ ಮಾಡ್ತಾ ಪೂರ್ಣಗೊಳಿಸ್ತಾ ಪೂರ್ಣ ಅಂತಲ್ಲ ಅದು ಎಷ್ಟು ಹೇಳಿದ್ರು ಮತ್ತೆ ಹಾಗೆ ಡೀಪು ಬಟ್ ನಾವು ನಿಮಗೆ ಒಂದು ಹಿಂಟ್ ಕೊಡ್ತಾ ಇದ್ದೀವಿ
ಅದನ್ನ ಹೇಗೆ ರಿಯಲೈಸ್ ಮಾಡ್ಕೋಬೇಕು ಅಂತ ಒಂದು ಹಿಂಟ್ ಕೊಡ್ತಾ ಇದ್ದೀವಿ. ಈಗ ಇನ್ನೂ ನಾವು ಒಳಗಡೆ ಹೋಗಿ ಅವರ ವಚನಗಳನ್ನ ನೋಡ್ಬೇಕಂದ್ರೆ ಒಂದು ಅದ್ಭುತವಾದ ಒಂದೊಂದು ವಚನ ಎಷ್ಟು ಖುಷಿ ಕೊಡುತ್ತೆ ನೋಡಿ ಫ್ರೆಂಡ್ಸ್. ಘನತರ ಚಿತ್ರದ ರೂಪ ಬರೆಯಬಹುದಲ್ಲದೆ ಪ್ರಾಣವ ಬರೆಯಬಹುದೇ ಅಯ್ಯ? ದಿವ್ಯ ಆಗಮಗಳು ಹೇಳಿದ ಕ್ರಿಯೆಯಲ್ಲಿ ದೀಕ್ಷೆಯ ಮಾಡಬಹುದಲ್ಲದೆ ಭಕ್ತಿಯ ಮಾಡಬಹುದೇ ಅಯ್ಯ? ಪ್ರಾಣವಹ ಭಕ್ತಿಯ ತನ್ಮಯ ನೀನು, ಆ ಗುಣವುಳ್ಳಲ್ಲಿ ನೀನಿಹೆ, ಇಲ್ಲದಲ್ಲಿ ನೀನಿಲ್ಲ ಗುಹೇಶ್ವರ. ಬಹಳ ಸಿಂಪಲ್, ಬಹಳ ಡೀಪ್. ಘನತರ ಚಿತ್ರದ ರೂಪ ಬರೆಯಬಹುದಲ್ಲದೆ, ನೋಡ್ರಿ ಕೆಲವೊಬ್ರು ಆತ್ಮನ ರೂಪ ಬರೀತಾರೆ, ಕೆಲವೊಬ್ರು ದಿವ್ಯ ಬೆಳಕಿನ ರೂಪ ಚಿತ್ರ ಬರೀತಾರೆ, ಆ ದೇವತೆಗಳ ರೂಪ ಬರೀತಾರೆ, ಆ ಚಿತ್ರದಲ್ಲಿ ಏನೆಲ್ಲ ಬಿಡಿಸ್ತಾರೆ, ಆದ್ರೆ ಅದರಲ್ಲಿ ಪ್ರಾಣ ತುಂಬುದಕ್ಕೆ ಸಾಧ್ಯ ಇದೆಯೇ? ಆ ಪ್ರಾಣವನ್ನೇನಾದ್ರೂ ನಾವು ತುಂಬುದಕ್ಕೆ ಅದರಲ್ಲಿ ಬರುತ್ತಾ? ಚಿತ್ರ ಬರಿಬಹುದು, ಆತ್ಮ ಅಂತ ಚಿತ್ರ ಬರಿಬಹುದು, ಪರಮಾತ್ಮ ಅಂತ ಚಿತ್ರ ಬರಿಬಹುದು, ದೇವತೆಗಳು ಅಂತ ಚಿತ್ರ ಬರಿಬಹುದು, ಆದ್ರೆ ಅದರಲ್ಲಿ ಪ್ರಾಣ ಅನ್ನೋದು ತುಂಬುದಕ್ಕೆ ಸಾಧ್ಯವೇ? ಹೇಗೆ ಆ ಚಿತ್ರದಲ್ಲಿ ಪ್ರಾಣ ಅನ್ನೋದನ್ನ ತುಂಬೋದಕ್ಕೆ ಸಾಧ್ಯ ಇಲ್ವೋ ಹಾಗೆ ದಿವ್ಯ ಆಗಮಗಳು ಹೇಳಿದ ಕ್ರಿಯೆಯಲ್ಲಿ ದೀಕ್ಷೆಯ ಮಾಡಬಹುದಲ್ಲದೆ. ನೋಡ್ರಿ ಒಬ್ಬನಿಗೆ ದೀಕ್ಷಾ ವಿಧಾನ ನೋಡ್ರಿ ಯಾವ ರೀತಿ ಕೊಡ್ತಾರೆ ಅಂದ್ರೆ ಇಡೀ ದಿವಸ ಆ ಪ್ರಕ್ರಿಯೆ, ಆತನಿಗೆ ದೇಹಕ್ಕೆ ಏನೇನೋ ಕೂದಲುಗಳನ್ನ ಇದಕ್ಕೆಲ್ಲ ತೆಗೆದು ದೇಹಕ್ಕೆ ಮಡಿ ಮೈಲಿ ಏನೆಲ್ಲ ಕೊಟ್ಟು ಮತ್ತಿನ್ನೇನೋ ಬರೆದು ಮತ್ತೆ ಬೀಜಾಕ್ಷರಗಳನ್ನ ಬರೆದು ಮತ್ತಿನ್ನೇನೇನೇನೇನೇನೋ ಎಲ್ಲ ಮಾಡ್ತಾರೆ. ಬಟ್ ದೇಹಕ್ಕೆ ಮಾಡಿದ್ರೆ ಇವನಿಗೇನು ಒಳಗೆ? ಅಷ್ಟು ಮಾಡಿಸಿಕೊಂಡವರು ದಾರಿ ತಪ್ಪಿಲ್ಲವೇ? ದಿವ್ಯ ಆಗಮಗಳು ಹೇಳಿದ ಕ್ರಿಯೆಯಲ್ಲಿ ದೀಕ್ಷೆಯ ಮಾಡಬಹುದಲ್ಲದೆ ಭಕ್ತಿಯ ಮಾಡಬಹುದೇ ಅಯ್ಯ? ಆ ಭಕ್ತಿ ಅನ್ನೋದು ಎಲ್ಲಿದೆ? ಭಕ್ತಿ ಅವ್ರ ಸಲ ಕೇಳ್ಕೊಳ್ಳಿ, ಶೂನ್ಯ ಬಿಂದುವಿನಲ್ಲಿ ಭಕ್ತ ಸ್ಥಿತಿ ಇದೆ. ಭಕ್ತಿ ಭಕ್ತಿ ಅಂದ್ರೆ ಪ್ರತಿಯೊಬ್ಬರು ನೀವು ತಪ್ಪೋದೇನು ಅಂದ್ರೆ, ಯಾಕೆಂದ್ರೆ ಆ ರೀತಿ ನಿಮ್ಗೆ ಈಗಾಗಲೇ ನಿಮ್ಗೆ ಟೀಚಿಂಗ್ಸ್ ಆಗಿಬಿಟ್ಟಿದೆ, ಕಲಿಸಿಬಿಟ್ಟಿದ್ದಾರೆ. ಹೊರಗಡೆ ಏನೋ ನಾವು ಪೂಜೆಗಳನ್ನ ಮಾಡಬೇಕು, ಅಲ್ಲಿ ನಾವು ಭಕ್ತಿಯನ್ನು ತೋರಿಸ್ಬೇಕು, ಅಲ್ಲಿ ನಾವು ವಿನಯವನ್ನು ತೋರಿಸ್ಬೇಕು, ಅಲ್ಲಿ ನಾವು ಶ್ರದ್ಧೆಯನ್ನು ತೋರಿಸ್ಬೇಕು ಅಂತ ನಿಮ್ಗೆ ಕಲಿಸಿಬಿಟ್ಟಿದ್ದಾರೆ. ಫ್ರೆಂಡ್ಸ್, ಪೂಜೆ ಅಲ್ಲ, ಪೂಜ್ಯ ಭಾವ ಇರಬೇಕು. 24/7 24 ಗಂಟೆ ನಮ್ಗೆ ಪೂಜ್ಯ ಭಾವ ಇರಬೇಕು. ಒಂದು ಎಲೆ ಕಂಡ್ರು, ಒಂದು ಒಂದು ಹಸಿರು ಕಂಡ್ರು, ಒಂದು ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಕಂಡ್ರು ಒಂದು ನಮ್ಗೆ ಪೂಜ್ಯ ಭಾವ ಇರಬೇಕು. ಒಬ್ಬ ವ್ಯಕ್ತಿಯನ್ನ ಕಂಡ್ರೆ ಪೂಜ್ಯ ಭಾವ ಇರಬೇಕು. ಯಾವುದೋ ಒಂದು ಗಳಿಗೆಯಲ್ಲಿ ಮಾಡಿಬಿಡೋ ಪೂಜೆ ಪೂಜೆ ಅನಿಸ್ಕೊಳ್ಳೋದಿಲ್ಲ, ಪೂಜ್ಯ ಭಾವ ಮುಖ್ಯ. ಭಕ್ತಿ, ಆ ಭಕ್ತ ಸ್ಥಿತಿ ನಿಮ್ಮ ಶೂನ್ಯದಲ್ಲಿ, ಈಗಾಗ್ಲೇ ಅದನ್ನ ಪದೇ ಪದೇ ಕೇಳಿದಿರಿ, ಆ ನಿಮ್ಮ ಶ್ವಾಸದ ಒಳಗೆ ಹೋಗಿ ಆ ಶೂನ್ಯ ಸ್ಥಿತಿಯಲ್ಲಿ ಇದ್ದು ಬಿಡಿ, ಅದು ಭಕ್ತ ಸ್ಥಿತಿ. ಅದನ್ನ ನೀವು ಯಾವ ಆಗಮಗಳನ್ನು ಓದಿ ದೀಕ್ಷೆಯನ್ನ ಕೊಡ್ಲಿಕ್ಕೆ ಆಗೋದಿಲ್ಲ. ಭಕ್ತಿಗೆ, ಭಕ್ತಿ ಅನ್ನೋದು ನಿಮ್ಮ ಶೂನ್ಯ ಸ್ಥಿತಿಯಿಂದ ಉದಯಿಸಿ ಬರುವ ಒಂದು ನಿಮ್ಮ ಆತ್ಮನ ಸ್ಥಿತಿ, ನಿಮ್ಮ ನೀವು ಇರುವ ಸ್ಥಿತಿ, ಆ ಒನ್ನೆಸ್, ಆ ಭಕ್ತ ಸ್ಥಿತಿ, ಆ ವಿಭಜನೆ ಇಲ್ಲದೆ ಇರುವ ಸ್ಥಿತಿ, ಆ ಎರಡು ಅನ್ನೋ ನಾನು ಬೇರೆ ಅವನು ಬೇರೆ ಅನ್ನೋ ಸ್ಥಿತಿ ಅಲ್ಲ. ಅದು ನಾನು ಅವನು ಒಂದೇ ಅನ್ನೋದಷ್ಟೇ ಅಲ್ಲ, ಅವನೇ ನಾನು ಅನ್ನೋದನ್ನ ನಾನೇ ಕಣ್ಣಾರೆ ಕಾಣೋದು, ನಾನೇ ಅನುಭವಿಸೋ ಸ್ಥಿತಿ ಅದು ಭಕ್ತ ಸ್ಥಿತಿ. ಅಂದ್ರೆ ಅಲ್ಲಿ ಬೇರೆ ಅನ್ನೋದೇ ಇಲ್ಲ. ನೀವು ಅದಕ್ಕೆ ಬೇಕಿದ್ರೆ ಅದ್ವೈತ ಅನ್ನಿ ಅಥವಾ ಒನ್ನೆಸ್ ಅನ್ನಿ, ಭಕ್ತ ಅನ್ನಿ. ವಿಭಕ್ತದ ವಿರುದ್ಧ ಶಬ್ದ ಭಕ್ತ, ಅವಿಭಕ್ತ ಬೇರೆ. ಅದನ್ನ ಕುಟುಂಬಕ್ಕೆ ನೀವು ಉಪಯೋಗ ಮಾಡ್ಕೊಳ್ಬೇಕಿದ್ರೆ ಭಕ್ತ, ಒನ್ನೆಸ್. ಯಾವ ಸ್ಥಿತಿಯಿಂದ, ಯಾವ ಪೂರ್ಣಾತ್ಮನಿಂದ ನೀವು ಬಂದಿದ್ರೋ ಆ ಪೂರ್ಣಾತ್ಮನ ಸ್ಥಿತಿಯಲ್ಲಿ ನೀವಿರೋದು. ಯಾವ ಮೂಲದಿಂದ ನೀವು ಬಂದಿದ್ರೋ ಆ ಮೂಲದಲ್ಲಿ ನೀವು ಒಂದಾಗೋದು. ನೀವೇ ಅದು, ಅದೇ ನೀವು, ಅದೇ ತಂದೆ ತಾಯಿ, ಎರಡೂ ಒಂದೇ. ಅಲ್ಲಿಂದ ನಾವು ಬಂದಿದ್ದೀವಿ,
ನಾವೇ ಅದು ಅನ್ನೋ ಆ ಅಲ್ಲಿ ಇರುವ ಸ್ಥಿತಿ ಅದು ಫ್ರೆಂಡ್ಸ್, ಅಲ್ಲಿ ಇರುವ ಸ್ಥಿತಿ ಅದು, ಅಲ್ಲಿ ನಾವಿರಬೇಕು. ಪ್ರಾಣವಹ ಭಕ್ತಿಯ ತನ್ಮಯ ನೀನು ನೋಡಿ, ಆ ಪ್ರಾಣಮಯ ಸ್ಥಿತಿಯ ಆ ಒಳಗಡೆ ಆ ಪ್ರಾಣಮಯ ಲಿಂಗದ ಸ್ಥಿತಿಯ ಇದೆಯಲ್ಲ, ಆ ಪ್ರಾಣಲಿಂಗದ ಸ್ಥಿತಿ ಇದೆಯಲ್ಲ, ಆ ಪ್ರಾಣವಹ ಭಕ್ತಿಯ ತನ್ಮಯ, ತನ್ಮಯ ತತ್ ಪ್ಲಸ್ ಮಯ, ತತ್ ಅಂದ್ರೆ ದಟ್ ಈಸ್ ವಾಟ್ ದಟ್ ಈಸ್, ಒಳಗೆ ನೀವೇನಿದ್ದೀರೋ ಅದು ಪ್ರಾಣವಹ ಭಕ್ತಿಯ ತನ್ಮಯ, ಅದರೊಳಗೆ ನೀವು ತತ್ ಪ್ಲಸ್ ಮಯ ಒಂದಾಗಿದ್ದೀರಿ. ನೀವು ಹೊರಗೆ ಕಣ್ ತೆಗೆದು ನೋಡ್ತಾ ಇಲ್ಲ, ಹೊರಗಡೆ ಫಿಸಿಕಲ್ ಬಾಡಿ ನಿಮ್ಗೆ ಸೆನ್ಸ್ ಇಲ್ಲ, ನಿಮ್ಮ ದೇಹದ ನಿಮ್ಗೆ ಪ್ರಜ್ಞೆ ಇಲ್ಲ, ನೀವು ಗಂಡೋ ಹೆಣ್ಣು ಪ್ರಜ್ಞೆ ಇಲ್ಲ, ನೀವು ಮನೆಯೊಳಗಿದ್ದೀರೋ ಬಯಲಲ್ಲಿದ್ದೀರೋ ಪ್ರಜ್ಞೆ ಇಲ್ಲ. ಆ ತನ್ಮಯ ಸ್ಥಿತಿ ನೀನು, ಅದು ನೀವು ಶ್ವಾಸದ ಒಳಗೆ ಮುಳುಗಿದಾಗ ಆ ತನ್ಮಯ ಸ್ಥಿತಿಯನ್ನ ನೀವು ತಲುಪ್ತೀರಿ. ಇಲ್ಲಿ ಎಷ್ಟು ಜನ ಪಿರಮಿಡ್ ಮಾಸ್ಟರ್ಸ್ ಎಕ್ಸ್ಪೀರಿಯನ್ಸ್ ಅನ್ನ ನೀವು ಕೇಳ್ತಿರೋ ಅವರೆಲ್ಲ ಈ ತನ್ಮಯ ಸ್ಥಿತಿಯನ್ನ ತಲುಪಿದವರು, ತನ್ಮಯ ಸ್ಥಿತಿಯನ್ನ ತಲುಪಿದವರು. ನೀವು ಕೂಡ ತಲುಪುರಿ ಅನ್ನೋ ಒಂದೇ ಒಂದು ಕಾಳಜಿ ನಾವೆಲ್ಲರೂ, ಏಕೆಂದ್ರೆ ನಮಗೆ ಆ ಆನಂದ ಸಿಕ್ಕಿದೆ ಈಗಾಗಲೇ. ನಮ್ಮ ಕಳಕಳಿ ಏನಂದ್ರೆ ನೀವ್ಯಾಕೆ ವಂಚಿತರಾಗಿರ್ಬೇಕು, ಆ ಶೂನ್ಯ ಸಿಂಹಾಸನ ಸ್ಥಿತಿಯಲ್ಲಿ ನೀವು ಆ ಒಳಗಡೆ ಇರೋ ಶೂನ್ಯ ಸಿಂಹಾಸನ ಸ್ಥಿತಿ ಅದೆಲ್ಲೋ ಹೊರಗಡೆ ಇದೆ ಅಂತ ತಿಳ್ಕೊಬೇಡಿ. ಆ ಶೂನ್ಯ ಸಿಂಹಾಸನ ಸ್ಥಿತಿಯಲ್ಲಿ ನೀವು ಕೂಡ ಇರಬೇಕು, ಆ ತತ್ ಪ್ಲಸ್ ಮಯ ತನ್ಮಯ ಸ್ಥಿತಿಯಲ್ಲಿ ನೀವು ಕೂಡ ಇರಬೇಕು, ಆ ಭಕ್ತ ಸ್ಥಿತಿ ಆ ಒನ್ನ ಸ್ಥಿತಿಯಲ್ಲಿ ನೀವು ಕೂಡ ಇರಬೇಕು. ಅದು ಪಿ ಎಸ್ ಎಸ್ ಎಂ ಕಳಕಳಿ, ಅದು ನಮ್ಮೆಲ್ಲರ ಕಳಕಳಿ. ಪ್ರಾಣವಹ ಭಕ್ತಿಯ ತನ್ಮಯ ನೀನು, ಏನು ಹೇಳಿದ್ರು ಇದಕ್ಕೆ ಸಮ ಆಗ್ತಾ ಇಲ್ಲ, ಏನ್ ಹೇಳಿದ್ರು ಇದಕ್ಕೆ ಸಮ ತನ್ಮಯ. ಅಲ್ಲಿ ಒಳಗೆ ಹೋಗಿ ನೋಡ್ರಿ, ಆ ತನ್ಮಯ ಆಗಿ ನೋಡ್ರಿ, ನೀವು ಹೊರಗೆ ಬರೋದಿಲ್ಲ, ಬರೋದಕ್ಕೆ ಇಷ್ಟ ಆಗೋದಿಲ್ಲ. ಅದ್ರ ಅರ್ಥ ಬರೋದಿಲ್ಲೇನ್ರಿ ಅಂತ ಕೇಳ್ಬೇಡ್ರಿ. ಧ್ಯಾನ ಸ್ಥಿತಿ ಮುಗಿದ ಮೇಲೆ ನೀವೇ ಹೊರಗಡೆ ಬರ್ತೀರಾ? ನಿಮ್ಮ ದೈನಂದಿನ ಸ್ಥಿತಿ ಕೂಡ ಭಕ್ತ ಸ್ಥಿತಿನಲ್ಲಿ ಇರ್ತೀರ? ಮುಟ್ಟಿದ್ದು ಪೂಜ್ಯ ಆಗ್ತೈತಿ, ಮಾಡಿದ್ದು ಪ್ರಸಾದ ಆಗ್ತೈತಿ, ಮಾತಾಡಿದ್ದು ಮಂತ್ರ ಆಗ್ತೈತಿ, ನಡೆದದ್ದು ಪರಿಕ್ರಮ ಆಗ್ತೈತಿ. ನೀವು ಏನ್ ಮಾಡಿದ್ರು ಆ ಅದ್ಭುತ ಸ್ಥಿತಿನಲ್ಲಿರ್ತೀರ. ಇದು ಯಾವುದೋ ಒಂದು ನಿಮ್ಗೆ ಹೇಳೋ ಪ್ರವಚನ ಅಲ್ಲ ಫ್ರೆಂಡ್ಸ್, ನಿಮ್ಗೆ ಇದು ಕಳಕಳಿಯಿಂದ ಹೇಳೋ ಮಾತು. ನಾವು ಯಾವುದೋ ನಿಮ್ಗೆ ಪ್ರವಚನ ಕೊಡೋದಕ್ಕೆ ಬಂದಿರಲಿಲ್ಲ. ನಿಮ್ ಮುಂದೆ ಏನೋ ಒಂದು ಮಾತಿನ ಮಂಟಪ ಕಟ್ಟಿ ನಾವೇನೋ ನಿಮ್ಮನ್ನ ಆಕರ್ಷಣೆ ಮಾಡಿ ನಿಮ್ಮಿಂದ ನಾವೇನು ಪಡ್ಕೊಳ್ಬೇಕಾಗಿಲ್ಲ. ನೀವು ಆ ಆನಂದವನ್ನ ಹೊಂದಿದ್ರೆ ಆ ಫ್ರಾಗ್ರೆನ್ಸ್, ಆ ಸುಗಂಧ, ಆ ಬೆಳಕು ನಮಗೂ ಖುಷಿ ಕೊಡುತ್ತೆ. ನೀವೇನು ಇಲ್ಲಿ ಯಾರಿಗೂ ದುಡ್ಡು ಕೊಡಬೇಕಾಗಿಲ್ಲ, ಯಾರಿಗೂ ಅಡ್ಡಡ್ಡ ಬೀಳ್ಬೇಕಾಗಿಲ್ಲ, ಯಾರಿಗೂ ಏನೋ ನಿಮ್ಮನ್ನ ನೀವು ಡೆಡಿಕೇಟ್ ಮಾಡಿಕೊಂಡು ಸರ್ವಿಸ್ ಕೊಡಬೇಕಾಗಿಲ್ಲ, ನಿಮಗೆ ನೀವೇ ಡೆಡಿಕೇಟ್ ಮಾಡಿಕೊಂಡು ಸರ್ವಿಸ್ ಕೊಟ್ಕೊಳ್ಳಿ. ನಿಮ್ಮೊಳಗಿನ ಆ ಪರಮ ಬೆಳಕನ್ನ ಕಂಡ್ಕೊಳ್ಳಿ, ನಿಮ್ಮೊಳಗಿನ ಆ ಪರಮ ಸ್ಥಿತಿಯನ್ನ ಕಂಡ್ಕೊಳ್ಳಿ. ಎಷ್ಟು ಖುಷಿ ಅದು, ಎಷ್ಟು ಆನಂದ ಅದು, ಆ ತನ್ಮಯ ಸ್ಥಿತಿಯನ್ನ ಕಂಡ್ಕೊಳ್ಳಿ. ತನ್ಮಯ ಸ್ಥಿತಿಯನ್ನ ಕಂಡ್ಕೊಳ್ಳಿ. ಈ ಗುಣವುಳ್ಳಲ್ಲಿ ನೀನಿಹೇ ಆ ಪರಮಾತ್ಮ ಅನ್ನೋನು ಬೇರೆ ಎಲ್ಲಿ ಇಲ್ಲ. ನೀವು ಬೆಳಗ್ಗೆದ್ದು ಮಂದಿರಕ್ಕೆ ಹೋಗಿ ಜ್ಯೋತಿರ್ಲಿಂಗ ಪೂಜೆ ಮಾಡಿ, ನಾನು ಯಾವುದೋ ತೀರ್ಥಕ್ಷೇತ್ರಕ್ಕೆ ಹೋಗಿ ಜ್ಯೋತಿರ್ಲಿಂಗ ದರ್ಶನ ಮಾಡಿ, ನಾನು ಯಾವುದೋ ಮಂದಿರಕ್ಕೆ ಹೋಗಿ ಏನಿಲ್ಲಪ್ಪ ನನ್ನ ಮನೆಯೊಳಗೆ ನಾನೇ ಇಷ್ಟಲಿಂಗ ಇಟ್ಕೊಂಡು ಪೂಜೆ ಮಾಡೋಲ್ಲಿ, ಎಲ್ಲಿ ಇಲ್ಲ ಫ್ರೆಂಡ್ಸ್, ಅದು ಎಲ್ಲಿ ಇಲ್ಲ. ಅದರ ಅರ್ಥ ಅಲ್ಲಿ ಇಲ್ಲ ಅಂತಲ್ಲ, ಆದ್ರೆ ನೀವು ಕಂಡ್ಕೊಳ್ಳೋದು ಅನುಭವ ಪೂರ್ವಕ ಕಂಡ್ಕೊಳ್ಳೋದು ನಿಮ್ಮ ಉಸಿರಿನ ಮಧ್ಯೆ ನೀವು ಆ ಶೂನ್ಯ ಸ್ಥಿತಿಯಲ್ಲಿ ತನ್ಮಯ ಸ್ಥಿತಿಯನ್ನು ಹೊಂದಿದಾಗ. ಅದು ಬಿಟ್ರೆ ಪರಮಾತ್ಮ ಅನ್ನೋನು ಬೇರೆ ಎಲ್ಲಿ ಇಲ್ಲ. ಅದನ್ನ ನೀವು ಒಳಗಡೆ ಕಂಡ್ಕೊಂಡ ಮೇಲೆ
ಆಮೇಲೆ ನೀವು ಮುಟ್ಟಿದ್ದೆಲ್ಲ ಪರಮಾತ್ಮನೆ, ನೋಡಿದ್ದೆಲ್ಲ ಪರಮಾತ್ಮನೆ, ಕೇಳಿದ್ದೆಲ್ಲ ಪರಮಾತ್ಮನೆ, ಅದು ಬೇರೆ ವಿಷಯ. ಅದು ನೀವು ಒಳಗಡೆ ಒಮ್ಮೆ ನೋಡಿ ಬಂದ ಮೇಲೆ ಆಗೋದಿದೆ. ಅದು ಅದು ಈಗ ನಿಮ್ಮ ಎದುರಿಗೆ PhD ಅಂತ ಒಂದು ಮೂರು ಅಕ್ಷರ ಇದೆ, ಅಥವಾ BA ಆರ್ MA, ಸಾರಿ MA, ಸಾರಿ ಕ್ಷಮಿಸಿ, ಅಥವಾ BE, MTech, MBBS, ಯಾವುದೋ ಒಂದು ಒಂದೆರಡು ಅಕ್ಷರ ಇದೆ ನಿಮ್ಮ ಎದುರಿಗೆ. ನೀವು ಅದನ್ನ ಮಾಡಿಲ್ಲ ಆವಾಗ ನಿಮಗೆ ಅದು ಅಕ್ಷರ ಕೇವಲ ಅಕ್ಷರ. ಓ, ಏನೋ ಒಂದು PhD ಅಂತ ಇದೆ, ಏನೋ ಒಂದು MBBS ಅಂತ ಇದೆ, ಏನೋ ಒಂದು MTech ಅಂತ ಇದೆ, ಒಂದು 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 ಏನೋ ಒಂದು ಕಲ್ಪನೆ ನಿಮ್ಗಷ್ಟೇ ಅದು. ಆದ್ರೆ ವ್ಯತ್ಯಾಸ ಏನು ಅಂದ್ರೆ, ನೀವು ಸ್ವತಃ ಆ MTech, ಆ MBBS, ಆ BE, PhD, BA, MA ಮಾಡಿ ಬಂದಾಗ ನಿಮ್ಗೆ ಅದೇನೊಂದು ಆ ಒಳಗಡೆ ಆಳವಾದ ಆ ಜ್ಞಾನದ ಸ್ಥಿತಿಯನ್ನ ನಿಮ್ಗೆ ಕೊಡುತ್ತೋ, ಆ ಸ್ಥಿತಿ ಕೇವಲ ಆ ಡಿಗ್ರಿಗಳನ್ನ ಓದಿದಾಗ, ಎರಡು ಮೂರು ಅಕ್ಷರದ ಡಿಗ್ರಿಗಳನ್ನ ಓದಿದಾಗ ನಿಮಗೆ ಆ ಅನುಭವ ಬರೋದಿಲ್ಲ. ಒಬ್ಬ ಒಂದು ಡಿಗ್ರಿ ಮಾಡ್ಬೇಕಾದ್ರೆ ಸುಮಾರು ವರ್ಷ ತಗೊಳ್ತಾನೆ, ಸುಮಾರು ಹಗಲು ರಾತ್ರಿಗಳನ್ನ ಕುಂತು ಅಭ್ಯಾಸ ಮಾಡಿ ಆ ಡಿಗ್ರಿ ಪಡ್ಕೊಳ್ತಾನೆ. ಆವಾಗ ಅವನಿಗೆ ಅದು ಅರ್ಥ. ಒಬ್ಬ ತಾಯಿಗೆ ನಿನ್ ತಾಯಿ ಹೇಗೆ ಆದೆ ಅಂದ್ರೆ, ನೋ, ಶಿ ಕಾಂಟ್ ಎಕ್ಸ್ಪ್ಲೇನ್. ನೀವು ಆ ತಾಯಿ ಆದ್ಮೇಲೆ ಆ ಅನುಭವ ಹೇಳ್ಬೋದು. ಇದು ಎಲ್ಲರಿಗೂ ಬರೋ ಅನುಭವ ಅಲ್ಲ, ಆದ್ರೆ ಆ ಪ್ರೊಸೆಸ್ ಅನ್ನ ಕಂಪ್ಲೀಟ್ ಮಾಡಿದಾಗ ಬರೋ ಅನುಭವ. ಆ ಗುಣವುಳ್ಳಲ್ಲಿ ನೀನಿಗೆ ಅದನ್ನ ಕಂಪ್ಲೀಟ್ ಮಾಡಿದಾಗ ನೀನಿದೀಯಾ, ಆ ಕಂಪ್ಲೀಟ್ ಮಾಡೋಕ್ಕಿಂತ ಮುಂಚೆ ಅಲ್ಲ. ಎಷ್ಟು ವ್ಯತ್ಯಾಸ ಇದೆ ನೋಡಿ, ಎಷ್ಟು ವ್ಯತ್ಯಾಸ ಇದೆ ನೋಡಿ. ಆ ಗುಣವುಳ್ಳಲ್ಲಿ ನೀನಿಗೆ, ಇಲ್ಲದಲ್ಲಿ ನೀನಿಲ್ಲ. ಅದಿಲ್ಲ ಅಂದ್ರೆ ಇಲ್ಲವೇ ಇಲ್ಲ, ಸುಮ್ಮನೆ ಯಾಕೆ ಮಾತಿನ ಮಂಟಪ ಕಟ್ಟಿ ಅವುಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾರ? ಆ ಗುಣ ಇಲ್ಲವೇ ಪಡ್ಕೊಳ್ಳೋ ಮಾರ್ಗ ಪಡ್ಕೊಳ್ಳಿ. ಮೊದಲನೇ ವಚನಗಳಲ್ಲಿ ಹಿಡ್ಕೊಂಡು ಎಲ್ಲಾ ವಚನಗಳಲ್ಲಿ ನಿಮ್ಗೆ ಆ ಶಾಸ್ತ್ರದೊಳಗೆ ಹೋಗೋದಕ್ಕೆ ನಿಮ್ಗೆ ಒಂದು ಸ್ಥಿತಿನ ಕೊಟ್ಟಿದೀವಿ, ಅದನ್ನ ಹೇಳಿದೀವಿ, ಹೋದವರ ಅನುಭವಗಳನ್ನ ಹಂಚಿಕೊಂಡಿದೀವಿ, ನೀವು ಕೂಡ ಹೋಗಿ ಅಂತ ಹೇಳ್ತಾ ಇದ್ದೀವಿ. ಇನ್ನೊಮ್ಮೆ ಹೇಳ್ತೀವಿ, ಘನತರ ಚಿತ್ರದ ರೂಪ ಬರೆಯಬಹುದಲ್ಲದೆ ಪ್ರಾಣ ಬರೆಯಬಹುದೇ ಅಯ್ಯ? ಆ ರೂಪ ಬಿಡಿಸಬಹುದು ನಾವು, ಪರಮಾತ್ಮನ ರೂಪ, ಅದರಲ್ಲಿ ಪರಮಾತ್ಮನ ಪ್ರಾಣ ಇಡ್ಲಿಕ್ಕಾಗೋದಿಲ್ಲ. ನಮ್ಮ ಸ್ವತಃ ನಮ್ಮ ರೂಪ ಬಿಡಿಸಬಹುದು, ಅದರಲ್ಲಿ ನಮ್ಮ ಪ್ರಾಣ ನಾವು ಇಡ್ಲಿಕ್ಕಾಗೋದಿಲ್ಲ. ಹಾಗೆ ಆಗಮಗಳು, ದಿವ್ಯ ಆಗಮಗಳು ಹೇಳಿದ ರೀತಿಯಲ್ಲಿ ದೀಕ್ಷೆ ಕೊಡಬಹುದು, ಆದ್ರೆ ಆ ಭಕ್ತ ಸ್ಥಿತಿ ಇದೆಯಲ್ಲ, ಅದನ್ನ ಕೊಳ್ಳಿಕ್ಕಾಗೋದಿಲ್ಲ. ಅದು ನೀವೇ ನಿಮ್ಮ ಶ್ವಾಸದ ಒಳಗೆ ಹೋಗಿ ಪಡ್ಕೊಳ್ಬೇಕಾದ ಭಕ್ತ ಸ್ಥಿತಿ. ಪ್ರಾಣವಹ ಭಕ್ತಿಯ ತನ್ಮಯ ನೀನು, ಆ ಬೆಳಕಿನ ಪ್ರಾಣದ, ಆ ಬಂಗಾರ ವರ್ಣದ ದಿವ್ಯವರ್ಣದ ಆ ಭಕ್ತಿಯ ತನ್ಮಯ, ತತ್ ಪ್ಲಸ್ಮಯ, ಅದರೊಳಗೆ ಒಂದಾಗಿರೋ ಸ್ಥಿತಿ ನೀನು. ಆ ಗುಣ ಎಲ್ಲಿದೆಯೋ ಅಲ್ಲಿ ನೀನಿರುವೆ, ಅದ್ ಬಿಟ್ರೆ ಬೇರಿನ್ನೆಲ್ಲಿಲ್ಲ. ಗುಹೇಶ್ವರ ಪ್ರಮಾಣ ಮಾಡಿ ಹೇಳ್ತಾ ಇದ್ದಾರೆ ನೀನಿರೋದು ಎಲ್ಲಿ ಅಂತ. ಅಲ್ಲಮ್ಮ ಪ್ರಭು ಸುಮ್ಮನೆ ನಿಮ್ಗೆ ಒಂದು ವಚನ ಕೊಟ್ಟು ಬಾಹ್ಯಾಣೆ ಪ್ರವಚನ ವೀರರನ್ನ ಮಾಡೋದಕ್ಕೆ ನಿಮ್ಗೆ ಈ ಲಿಟ್ರೇಚರ್ ಕೊಟ್ಟಿಲ್ಲ. ಅವತ್ತು ನಿಮ್ಮನ್ನ ತಳ್ಳುತ್ತಾ ಇದ್ದಾರೆ ಆ ಶೂನ್ಯ ಸ್ಥಿತಿಗೆ ಹೋಗೋದಕ್ಕೆ. ಪ್ರತಿಯೊಂದು ವಚನದಲ್ಲಿ ನಿಮ್ಮನ್ನ ಪುಷ್ ಮಾಡ್ತಾ ಇದ್ದಾರೆ ಅವರು ಒಳಗಡೆ ಹೋಗೋದಕ್ಕೆ. ನೀವು ಪುಷ್ ಆಗದೆ ಇದೆ, ಖಾಲಿ ವಚನಗಳನ್ನ ಓದಿ, ಈ ಗ್ರಂಥ ಓದಿ, ಇದ್ರ ಮೇಲೆ PhD ಬರೆದು, ನಾನು ಶೂನ್ಯ ಸಿಂಹಾಸನದ ಮೇಲೆ ನಾನು PhD ಮಾಡಿದ್ದೀನಿ ಅಂತ ಅಂದ್ರೆ ನಿಮಗೆ ಒಳಗಡೆ ಎಲ್ಲಿ ಶೂನ್ಯ ಸ್ಥಿತಿ ಇದೆ? ಏ, ನಾನು ಅಲ್ಲಂ ಪ್ರಭುಗಳ ಬಗ್ಗೆ ತುಂಬಾ ಅಧ್ಯಯನ ಮಾಡ್ಕೊಂಡಿದ್ದೀನಿ, ಒಂದ್ಕೊಂಡಿದ್ದೀನಿ, ನಾನು ಸಾಕಷ್ಟು
ಪ್ರವಚನ ನೀಡಬಲ್ಲೆ. ಅಂದ್ರೆ ನಿಮಗೆ ಆ ಶೂನ್ಯದ ಅನುಭವ ಎಲ್ಲಿದೆ ಹೇಳೋದಕ್ಕೇನು? ನೀವು ನೋಡಿ ಏನ್ ಬೇಕಾದ್ರೂ ಮಾಡಬಹುದು. ಫ್ರೀ ವಿಲ್ ಝೋನ್ ಇದೆ, ಮುಕ್ತ ವಲಯ ಇದು, ಭೂಮಂಡಲ ಅನ್ನೋದು. ನೀವು ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ಆ ಅನುಭವ ಇಲ್ಲದೆ ನೀವು ಏನ್ ಏನ್ ಹೇಳಿ ಏನ್ ಮಾಡ್ತೀರಿ ಫ್ರೆಂಡ್ಸ್? ಅನುಭವ ಇಲ್ಲದೆ ಏನ್ ಹೇಳಿ ಏನ್ ಮಾಡ್ತೀರಿ? ಅದಕ್ಕೆ ಆ ಗುಣವುಳ್ಳಲ್ಲಿ ನೀನಿರುವೆ ಅಂತ ಅಲ್ಲಂ ಪ್ರಭು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಆ ಗುಣವನ್ನ ನೀವು ಕೂಡ ಪಡ್ಕೊಳ್ಳಿ. ಈಗ ಮಾಸ್ಟರ್ಸ್, ಇವತ್ತು ನಾವು ವಂಡರ್ಫುಲ್ ಪಾಯಿಂಟ್ಸ್ನ ತಿಳ್ಕೊಂಡಿದ್ದೀವಿ ಕೇತಪ್ಪ ಸರ್ ಅವರಿಂದ. ಆತ್ಮಲಿಂಗ ಅಂದರೆ, ಲಿಂಗ ಪೂಜೆ ಅಂದರೆ ನಮ್ಮೊಳಗಿರುವ ಆ ಆತ್ಮಲಿಂಗವನ್ನು ನಾವು ಪಡಿಬೇಕು ಅಂದರೆ ಅದು ಧ್ಯಾನ ಒಂದೇ ಮಾರ್ಗ. ನಾವು ಆ ಪರಮಾತ್ಮರಿಗಿಂತ ಒಂದು ಗುಂಜಿ ಕೂಡ ಕಮ್ಮಿ ಇಲ್ಲ, ನಾವು ಆ ಪರಮಾತ್ಮರ ಒಂದು ಚಿಕ್ಕ ಅಂಶವೇ ನಾವು. ಸೊ ಅದನ್ನು ನಾವು ತಿಳ್ಕೋಬೇಕು, ಅದನ್ನು ನಾವು ಆ ಅನುಭವವನ್ನು ಪಡಬೇಕಾದ್ರೆ ನಾವು ಧ್ಯಾನ ಸಾಧನೆಯನ್ನು ಮಾಡಬೇಕು. ನಾವು ಆ ಶೂನ್ಯ ಸಿಂಹಾಸನ ಸ್ಥಿತಿಯನ್ನು ಕೇವಲ ಮಾತಿನಲ್ಲಿ ಅಲ್ಲ, ನಮ್ಮ ಆ ಅನುಭವ ಪೂರ್ವಕವಾಗಿ ನಾವು ಅದನ್ನು ಪಡಿಬೇಕು ಅನ್ನೋದನ್ನು ಇವತ್ತು ನಾವು ಕೇತಪ್ಪ ಸರ್ ಅವರಿಂದ ಮಾತುಗಳಿಂದ ನಾವು ತಿಳ್ಕೊಂಡಿದ್ದೀವಿ. ಎಷ್ಟೊಂದು ವಿಶೇಷವಾಗಿದೆ ಸ್ನೇಹಿತರೆ. ಸೊ ಇದನ್ನು ಪಡೆಯೋಣ. ಆ ಪರಮಾತ್ಮರಕ್ಕಿಂತ ನಾವು ಒಂದು ಗುಂಜಿ ಕೂಡ ಕಮ್ಮಿ ಇಲ್ಲ. ಅದೇ ಸ್ಥಿತಿ ನಮ್ಮ ಒಳಗೆ ಇದೆ, ಅದನ್ನು ನಾವು ತಿಳ್ಕೋಬೇಕು ಸ್ನೇಹಿತರೆ. ಯಾವಾಗ ನಮಗೆ ಆ ಸ್ಥಿತಿ ಬರುತ್ತೋ ನಮಗೆ ಇನ್ನು ಯಾವ ಅಡ್ಡಿಗಳು ಆತಂಕಗಳು ಅನ್ನೋದು ಇರುವುದಿಲ್ಲ ನಮ್ಮ ಕಾರ್ಯಕ್ಕೆ, ನಮ್ಮ ಜೀವನದಲ್ಲಿ. ಆ ನಮ್ಮ ಓವರ್ ಸೆಲ್ಫ್ಗೆ ನಾವು ಕನೆಕ್ಟ್ ಆಗಬೇಕು, ಆವಾಗ ನಮ್ಮ ವಿಘ್ನಗಳೆಲ್ಲವೂ ಕೂಡ ತೊಲಗಿ ಹೋಗುತ್ತವೆ. ಸೊ ಈ ಒಂದು ಜ್ಞಾನದಿಂದ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ಕೊಳ್ಳೋಣ ಸ್ನೇಹಿತರೆ. ಧನ್ಯವಾದಗಳು.